ಎಸ್ಐ ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ತಾಲೂಕಿನಲ್ಲಿ ಸಿಡಿಪಿಒ ಸಭಾಂಗಣದಲ್ಲಿ ಲೋಕಾಯುಕ್ತ ಇಲಾಖೆಯ ಬಳ್ಳಾರಿ ವಿಭಾಗದ ಲೋಕಾಯುಕ್ತ ಪೊಲೀಸ್ ಅಧೀಕ್ಷಕ ಸಿದ್ದರಾಜು ಅವರ ನೇತೃತ್ವದಲ್ಲಿ ನಡೆದ ಸಾರ್ವಜನಿಕರ ಕುಂದುಕೊರತೆ ಹಾಗೂ ಅಹವಾಲು ಸ್ವೀಕಾರ ಕಾರ್ಯಕ್ರಮದಲ್ಲಿ ಸಮಸ್ಯೆಗಳ ಇತ್ಯರ್ಥಕ್ಕೆ ಅರ್ಜಿ ಸಲ್ಲಿಸುವಲ್ಲಿ ಸಾರ್ವಜನಿಕರು ನಿರಾಸಕ್ತಿ ಕಂಡುಬಂದಿದೆ. ಮೂಲಭೂತ ಸೌಲಭ್ಯಗಳು ಆದ ಆರೋಗ್ಯ, ಶಿಕ್ಷಣ, ಶುದ್ದ ಕುಡಿಯುವ ನೀರು, ಸ್ವಚ್ಛತೆ ಹಾಗೂ ಆಸ್ತಿಗೆ ಸಂಬಂಧಿಸಿದ ದೂರುಗಳು ಪ್ರತಿ ಸಭೆಯಲ್ಲಿ ಸಲ್ಲಿಕೆ ಆಗ್ತಾ ಇದ್ರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳಿಂದ ಕಾರ್ಯ ವಿಳಂಬ ಆಗುತ್ತಿರುವುದು ಭ್ರಷ್ಟಾಚಾರಕ್ಕೆ ದಾರಿಯಾಗುತ್ತಿದೆ ಎಂದು ಅರ್ಜಿ ಸಲ್ಲಿಸಿ ಬೇಸತ್ತ ಸಾರ್ವಜನಿಕರು ಸಭೆಯಲ್ಲಿ ದೂರಿದ್ದಾರೆ. ಸಭೆಯಲ್ಲಿ ಅಲ್ವನೂರು ಗ್ರಾಮದ ನರಸಪ್ಪ ಅವರು ಗಡಿಭಾಗದ ಗ್ರಾಮಗಳು ಆದ ಬಿಎಂ ಸೂಗೂರು, ಇಟ್ಟಿಗೆಹಾಳ್, ರಾವಿಹಾಳ್, ಅಲ್ವನೂರು, ನಾಗರಹಾಳ್, ಹಚ್ಚೋಳಿ ಗ್ರಾಮಕ್ಕೆ 72, 73, 74 ಡಿಪಿಗಳಿಗೆ ಕಾಲುವೆ ನೀರು ಹರಿತಾ ಇಲ್ಲ, ಈ ಭಾಗದಲ್ಲಿನ ಕಾಲುವೆಗಳು ದುರಸ್ತಿಗೊಳಗಾಗಿದ್ದು ಸರಿಪಡಿಸಿ ನೀರು ಹರಿಸಿಕೊಂತ ಅಹವಾಲು ಸಲ್ಲಿಸಿದ್ರು. ಅಲ್ಲದೆ ಅಲವನೂರು ಗ್ರಾಮದಲ್ಲಿ ಇರುವ ಮದ್ಯದ ಅಂಗಡಿಯಿಂದ ಜಮೀನಿನಲ್ಲಿ ರಸ್ತೆಗಳ ಅಕ್ಕಪಕ್ಕದಲ್ಲಿ ನೈಸರ್ಗಿಕ ಹಳ್ಳದಲ್ಲಿ ಬಿದ್ದಿರುವ ತ್ಯಾಜ್ಯಗಳು ಬಿದ್ದಿದ್ದು ಇದಕ್ಕೆ ಕಡಿವಾಣ ಹಾಕಬೇಕಾಗಿದೆ. ನೆರೆಯ ಆಂಧ್ರ ಭಾಗಕ್ಕೆ ಅಕ್ರಮವಾಗಿ ಮದ್ಯ ಪೂರೈಕೆ ಆಗುತ್ತಿರುವ ಬಗ್ಗೆ ರೈತರಿಗೆ, ಪ್ರಾಣಿಗಳಿಗೆ ತೊಂದರೆಯಾಗುವ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ. ನಗರಸಭೆಗೆ ಸಂಬಂಧಪಟ್ಟಂತೆ ಅಬ್ದುಲ್ ಹುಸೇನ್ ಅವರು ಅರ್ಜಿ ಸಲ್ಲಿಸಿ ಬೀದಿಬದಿ ಹಾಗೂ ಮಾರುಕಟ್ಟೆಗಳಲ್ಲಿಯ ವ್ಯಾಪಾರಿಗಳಿಂದ ಶುಲ್ಕ ವಸೂಲಿ ಮಾಡುತ್ತಿರುವ ಟೆಂಡರ್ದಾರರು ಇದುವರೆಗೂ ನಗರಸಭೆಗೆ ಹಣವನ್ನು ಕಟ್ಟಿರುವುದಿಲ್ಲ. ಜನಸಾಮಾನ್ಯರು ತೆರಿಗೆ ಕಟ್ಟದಿದ್ದಲ್ಲಿ ನಾಳೆ ಸಂಪರ್ಕ ಕಡಿತಗೊಳಿಸುವ ಅಧಿಕಾರಿಗಳು ಇಷ್ಟು ದೊಡ್ಡ ಮೊತ್ತದ ಹಣವನ್ನು ಕಟ್ಟದೆ ನಗರಸಭೆಗೆ ನಷ್ಟವನ್ನು ಉಂಟು ಮಾಡುತ್ತಿರುವವರ ಕ್ರಮಕ್ಕೆ ಮುಂದಾಗದಿರುವ ಅಧಿಕಾರಿಗಳ ಕಾರ್ಯವೈಖರಿಯ ಬಗ್ಗೆ ಸಂಶಯ ವ್ಯಕ್ತಪಡಿಸಿದ್ದಾರೆ. ಭೂಮಿ ಮಾರಾಟ ಮಾಡ್ಕೊಬೋದು, ಇದು ಮಾಡ್ತೇವೆ, ಬೆಳೆ ಅಲ್ಲಿ ಮಳೆ ಇರೋದಕ್ಕೆ ಹಿಂದಾದಕ್ಕೆ ಭಾಳ ಪ್ರಾಬ್ಲಮ್ ಸರ್. ಆಮೇಲೆ ಇನ್ನೊಂದು ನಮ್ಮ ಸಿರ್ಸುಕ್ಕದಾಗ ಏನೇನು ಅಧಿಕಾರಿಗಳು ಇದ್ದಾರೆ ಸರ್, ಇವಾಗ ಎಲೆಕ್ಷನ್ಗಳು ಇವಾಗ ಬಂದು ಹೋಗ್ತಾರೆ ಸರ್, ಯಾವಾಗ ಎಲೆಕ್ಷನ್ ಮುಂಚೆ ಬಂದರೆ ಆ ಭಾಳ ಹೆಂಗೈತೆ ಅಂತ ಯಾರು ಬರಲ್ಲ ಸರ್, ಯಾರು ಬರಲ್ಲ ಅಕ್ಕ ನೀರಿನ ವ್ಯವಸ್ಥೆ ನಮ್ಗೆ ಏನು ಆತರ ಬಂದೇ ಇದ್ರಲ್ಲ ರೀ, ನಮ್ಮ ಆಫೀಸಿಗೆ ಬರ್ತಾರೆ ಅವರು ಸಾಹೇಬರು ಎನ್ಕ್ವೈರಿ ಮಾಡ್ತಿದ್ದಾರೆ ಸೇಮ್. ಬಟ್ ಇವಾಗ ಹಿಂಗೆ ಏನಿಲ್ಲ ಸರ್, ನಮ್ಮ ಹತ್ರ ನಮ್ಮ ಆಫೀಸಲ್ಲಿ ಇದ್ದು ನೀರಾವರಿ ಪಕ್ಕದಳ್ಳಿಯವರು ಸರ್, ಅವರಿಗೆ ಇಷ್ಟು ಕ್ವಿಂಟಲ್ ಮೆಣಸಿನಕಾಯಿ ಹತ್ತಿ ಬೆಳೀತಾರೆ, ನಮ್ಮ ರೈತರು ಸುಮ್ಮನೆ ಅಂತ ರೀತಿ ಟೆನ್ಷನ್ ಅಂತ, ಯಾಕಂದ್ರೆ ಇವಾಗ ನೀರು ಅನುದಾನವೆಲ್ಲ ಹೆಚ್ಚು ಹೋಗಿದ್ರೆ ಅವ್ರ ಲಕ್ಷಗಳು ಎಲ್ಲಿ ಕಟ್ಟಕ್ಕೆ ಬರೀ ಹಂಗಾದ್ರೆ ನೀರು ಹೆಚ್ಚು ಹೋಗಿ ಇಲ್ಲದ ಇಷ್ಟು ಗಂಟೆ ಅಂತ ನೀರು ಅಂತ ಬಿಡ್ತಾರೆ ಸರ್, ಇವತ್ತು ಎತ್ತಿದ್ದ ನೀರು ಒಂದು ವಾರ ಬಿಡ್ತಾರೆ ಸರ್, ಯಾವಾಗ ಅವ್ರು ರೊಕ್ಕ ಖಾಲಿ ಬಂದ್ರೆ ಆ ಸಡನ್ ಬಿಡ್ತಾರೆ ಸರ್. ಇಲ್ಲ ಇಲ್ಲ ಇದು ನಿನ್ನೆ ಮನೆಯಿಂದ ನಾನು ಚರ್ಚೆ ಮಾಡ್ತಾ ಇದ್ದೆ, ಮನೆ ನಾನು ಅಂಗನವಾಡಿ ಬಂದೆ, ನಿಮ್ಗೆ ಯಾಕೆ ಎಷ್ಟು ನೀರು ಹೋಗ್ತಾವ, ನಿಮ್ಗೆ ಯಾಕೆ ಎಷ್ಟು ನೀರು ಬರ್ತಾರೆ ನಾನು ಇಲ್ಲ ಅಂತ ನಾನು ಚೆಕ್ ಮಾಡ್ಕೊಂಡಿದ್ದೀನಿ ಸರ್. ನೋಡಿ ಸರ್ ಮತ್ತೆ ಯಾಕಂದ್ರಲ್ಲ ಇನ್ನೊಂದು ನಾನು ನಾಳೆನೇ ನಮ್ಮ ಜನ ರೈತರನ್ನೆಲ್ಲ ಈ ಎಲೆಕ್ಷನ್ ಕೂಡ ನಾವು ಬಹಿಷ್ಕಾರ ಹಾಕ್ಬೇಕು ಅಂತ ಬಂದಿದ್ದಾರೆ ಮೇಡಮ್. ಯಾಕಂದ್ರಲ್ಲ ಇವತ್ತು ಬಂದವರು ನಾಳೆ ಬರಲಿ ಸರ್, ಆಫೀಸ್ನವ್ರು ಯಾರು ನಿಮ್ಮ ಆಫೀಸ್ನವರು ಸರ್, ಈಗ ಮೀಟಿಂಗಲ್ಲಿ ಇದ್ದಾರೆ ಸರ್, ಫೋನ್ ಮಾಡಿದ್ದೆ ಸರ್, ಸರ್ ಕೇಳ್ತಾರೆ ಅಂತೇಳಿ ಮೀಟಿಂಗ್ ಹಾಕ್ಕೊಳ್ಳಿ ಬರ್ತಾರೆ ಅಂತ ಹೇಳಿ. ಅದೇ ಈ ಮಧ್ಯಾಹ್ನ ಎಲೆಕ್ಷನ್ ಏನು ಹೇಳ್ತಾರೆ ನೋಡಿ, ನಾನಂತೂ ಮಾಡೋದಂತ ನಿಂತಾರೆ ಸರ್. ಆಮೇಲೆ ಸರ್ ಏನೋ ಸರ್ ಶಿಕ್ಷಣಾಧಿಕಾರಿ ವಿವರ ಬಂದರೆ ನೋಡಿ ಸರ್, ಅಲ್ಲಿ ಸ್ಕೂಲ್ ಮಂದಿ ಅಂಗಡಿಗಳು ಇಟ್ಟರು ಸರ್, ಆಮೇಲೆ ಬೈಕ್ ಒಳಕ್ಕೆ ಬರ್ತಾರೆ ಸರ್, ಪೆಟ್ರೋಲ್ ನಾವು ಹೇಳಿದೆ ಸುಮ್ಮನೆ ಬಾಕ್ಸ್ ಬರ್ತಾರೆ, ಖಾಲಿ ಒಂದು ಎರಡಗಾರ ಹಿಡಿದಾಗ ಲಾಸ್ಟ್ ನೀವು ಹೋಗಿ ಮಾರೋಣ ಏ ನೀನು ಇಂಥವ್ರಿಗೆ ಎದಕ್ಕೆ ಕೊಡ್ತೀಯಪ್ಪ ಅಂತ ಅವ್ರು ಟೈಟ್ ಮಾಡಿ, ಇವ್ರು ಟೈಟ್ ಮಾಡಿದ್ರೆ ಅವ್ರು ಮಾಡೋಕ್ಕಲ್ಲ ಸರ್, ಇವ್ರನ್ನ ಇಟ್ಕೊಂಡು ಬಂದು ಬಿಡ್ತಾರೆ ಮತ್ತೆ ಅದರಾಗ ಅದೇ ತಾಳ ಮಾಡ್ತಾರೆ ಸರ್, ಅವ್ರು ಇನ್ನೂ ಮಾಡ್ತಾರೆ, ಇವತ್ತು ಇವನು ಮಕ್ಕಳು ನಾಳೆ ಇನ್ನೊಬ್ಬರು ಬರ್ತಾರೆ ಸರ್. ಆಮೇಲೆ ಅಲ್ಲಿ ಸ್ಕೂಲಿಗೆ ಮಕ್ಕಳು ಹೋಗ್ಬೇಕಾದ್ರೆ ಭಾಳ ತೊಂದರೆ ಆಗ್ತದೆ ಸರ್, ಎಲ್ಲಿ ಬೇಕಾದ್ರೆ ಬಂದುಗಳಾಗ ಬಾಟಿಗಳು ಬಿಸಾಕಿರ್ತಾರೆ ಸರ್, ಹಿಂಗೆ ಹೊಡೆದಾಗ ಬಿಡೋದು. ಇವತ್ತು ರೈತ ಅಲ್ಲಿ ಬಿತ್ತಬೇಕಾದ್ರೆ ಅವನು ಕನಿಷ್ಠ ಏನಪ್ಪಾ ಒಂದು 5,000 ರೂಪಾಯಿ ಖರ್ಚು ಮಾಡೋದು ಸರ್, ಬೇಕಾದ್ರೆ ತುಂಬ 8 ಸಾವಿರ ಸರ್, ಅದಲ್ಲ ಯಾರು ಜನ ಅಂತದವ್ರು ಚಿಕ್ಕ ಬರ್ತಾ ಇದ್ದಾರೆ ಸರ್, ಇವರವ್ರು ಯಾರು ನಮ್ಮೂರವ್ರು ಯಾರು ತಮ್ಮದಲ್ಲ ಸರ್, ಅದ್ರ ಕೂಡ ಇವ್ರು ಕೂಡ ಪಾರ್ಟ್ನರ್ ಇರ್ತಾರೆ ಸರ್, ಅದನ್ನು ಇವ್ರು ಟೈಟ್ ಮಾಡಿದ್ರೆ ಅಲ್ಲಿ ಏಸ್ ಒಂದು ಯಾರು ಕೊಟ್ಟಿದ್ದೀವಿ ನಾನು ಬೇಡ ಅಂತಲ್ಲ, ಒಟ್ಟು ಇವ್ರು ಏನಂತಂದ್ರೆ ಬಾಕ್ಸ್ ಬಾಕ್ಸ್ ಹೋಯ್ತಾರೆ ಸರ್, ಒಂದು ಬಾಕ್ಸ್ ಇವಾಗ 1,000 ರೂಪಾಯಿ ಬಿತ್ತಂದ್ರೆ ಅಲ್ಲಿ 8 ಸಾವಿರ ರೂಪಾಯಿ ಮಾರ್ಕ್ ಅಂತ ಎಷ್ಟು ಫಾರ್ಮ್ ಫ್ರೀ ಇಶ್ಯೂ ಮಾಡ್ತೀರಿ ಬೇರೆ ಬೇರೆ ಬಂದರೆ ಒಂದು ತಿದ್ದುಪಡಿ ಆಪ್ಷನ್ಸ್ ಬರ್ತದೆ ಒಂದು ತಿದ್ದುಪಡಿ ಅಷ್ಟೇ ಸರ್, ಅದು ನಮ್ಮ ಎಮ್ ಆರ್ ಸಿ ಒಳಗೆ ಹಂಗೆ ಅದು ನಮ್ಮ ಮುನ್ಸಿಪಲ್ ರಿಜಿಸ್ಟ್ರೇಷನ್ ಇದ್ದಾಗ ಆ ಥರ ಆಪ್ಷನ್ಸ್ ಮಾಡೋದು ರೀ. ಯಾಕೆ ರೀ ಯಾಕೆ ಮಾಡಿದ್ರೆ ಹಂಗೆ ಹೇಳಿ, ಅದು ದಿನ ತಿದ್ದುಪಡಿ ಮಾಡೋದಕ್ಕೆ ಏನು ಕಷ್ಟ, ಅದು ಆಪ್ಷನ್ಸ್ ಪಟ್ಟಿಲ್ಲ ಸರ್. ಯಾಕೆ ಸುರೇಶ್ ಈಗ ಆಫೀಸ್ ಅಕ್ಸೆಂಟ್ ಆಗಿ ಕೆಲವೊಂದು ಇದು ಇರ್ತದೆ, ಆಮೇಲೆ ಇಲ್ಲಿಂದ ಬಂತ ಸಿಬ್ಬಂದಿ ಕೆಲವರು ಏನು ಗೊತ್ತಿಲ್ಲ ಸರ್, ಮೂವರು ಹೊಸವರು ಬಂದಿದ್ದಾರೆ ಅವರಾಗಿ ತೊಗೊಂಡು ಹೆಲ್ಪ್ ಮಾಡಿ ಮಾಡ್ತಾ ಇದ್ದಾರೆ ಸರ್.
ಬೇಕಾದ್ರೆ ನೀವು ಏನು ಕಾನೂನು ಪ್ರಕಾರ ನಾನು ಪ್ರಕಾರ ಅಂತಲ್ಲ, ನಿಮ್ಮ ಆಫೀಸ್ ಕೆಲಸ ಡಿಸ್ಟರ್ಬ್ ಮಾಡಕ್ ನಾವು ಬಂದಿಲ್ಲ, ನಿಮ್ಮ ಆಫೀಸ್ ಕೆಲಸ ಸರಿಯಾಗಿ ನಡಿಬೇಕು, ನೀವು ಆ ಕೆಲಸ ಮಾಡಿ ಮೀನ್ ಟೈಮ್ ಪಬ್ಲಿಕ್ ತೊಂದರೆ ಆಗ್ತಾ ನೋಡ್ಬೇಕು ತಾನೆ, ಅದನ್ನ ಅವ್ರು ಹೇಳ್ತಾರೆ. ನಾಟ್ ಕ್ವಶನ್ ಎನಿ ಆಫ್ ಯುವರ್ ಆಫೀಸ್ ಆಫೀಸ್ ಆರ್ಡರ್ ಕ್ವಶನ್ ಮಾಡಲ್ಲ, ಅವರು ಪ್ರಶ್ನೆ ಮಾಡಲ್ಲ, ಅವ್ರು ಅವ್ರ ಕೆಲಸಗಳಾಗ್ಲಿಲ್ಲ ಅಂತ ಬೇರೆ ಬೇರೆ ಯಾರೋ ಕೂರಿಸ್ಕೊಂಡಿದ್ರೆ ಕೆಲಸ ಆಗ್ತಾ ಇಲ್ಲ. ಈಗ ವಸೂಲಿ ಮಾಡಲಿಕ್ಕೆ ಕಲ್ಲು ಬಿಲ್ ಕರೆಕ್ಟ್ ಇಲ್ಲ ಅಂತ ಆರ್ಡರ್ ಹಾಕಿದ್ದೀರಿ ಅಂದ್ರಿ, ಬಿಲ್ ಕಲೆಕ್ಟರ್ ಅಂತ ಆರ್ಡರ್ ಮಾಡಿದ್ದಾರೆ, ಒಂದು ಆರ್ಡರ್ ಮಾಡ್ಬೇಕು ಸರ್ ಮಾಡ್ಕೊಳ್ಳಿ ಮಾಡ್ತೀವಿ. ಶಂಕರಗೌಡ ಅಂತ ಹೇಳಿ ಬಿಲ್ ಕಲೆಕ್ಟ್ ಇದು ಮಾಡ್ತಾರೆ ಇವರು, ಮತ್ತೆ ಶಂಕರ ಏನು ಯಾರು ಹೇಳಿ ನಾನು ಏನ್ ಕೇಳ್ಬೇಕು ಅಂತ ಹೇಳ್ಬೇಕು, ನೀವು ಬರೀ ಫೋಟೋ ಇಟ್ಟರೆ ಹಂಗೆ ಟೋಟಲಿ 12 ಜನ. ಇದೇ ವೇಳೆ ಲೋಕಾಯುಕ್ತ ಸಿಪಿಐ ಸಂಗಮೇಶ್ ತಹಶೀಲ ಶಂಶಾಲಂ ಹಾಗೂ ಇನ್ನಿತರ ಇಲಾಖೆಗಳ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಹೊನ್ನೂರಪ್ಪ ಸಿರ್ಗುಪ್ಪ, TV24 News. ತಾಜಾ ಸುದ್ದಿಗಾಗಿ TV24 News ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.